ಅರವಿಂದ್ ಗಟ್ಟಿ ಅವರ ತೋಟದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪದೋನ್ನತಿ ಹೊಂದಿದ ಮತ್ತು ಮುಖ್ಯಮಂತ್ರಿ ಪದಕ ವಿಜೇತರಿಗೆ ಅಭಿನಂದನಾ ಸಮಾರಂಭ ಜರುಗಿತು. ಪೊಲೀಸರ ಅವಿರತ ಸೇವೆಯಿಂದಾಗಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸುತ್ತಿದೆ. ವೈಯಕ್ತಿಕ ಬದುಕಿನ ಸುಖ ಸಂತೋಷಗಳನ್ನು ಬದಿಗಿಟ್ಟು ಹಗಲಿರುಳು ಶ್ರಮಿಸುವ ಪೊಲೀಸರ ಸೇವೆಯಿಂದಾಗಿ ಸಮಾಜ ಸುರಕ್ಷಿತವಾಗಿದೆ ಎಂದು ಇಲ್ಲಿನ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಹೇಳಿದರು. ಪಟ್ಟಣದ ಹೊರವಲಯದಲ್ಲಿರುವ ಗಟ್ಟಿ ಫಾರ್ಮ್ ಹೌಸ್ನಲ್ಲಿ ಭಾನುವಾರ ಅರವಿಂದ್ ಗಟ್ಟಿ ಮತ್ತು ಗೆಳೆಯರ ಬಳಗ ಹಮ್ಮಿಕೊಂಡಿದ್ದ ಪದೋನ್ನತಿ ಹೊಂದಿದ ಮತ್ತು ಮುಖ್ಯಮಂತ್ರಿಗಳ ಚಿನ್ನದ ಪದಕದಿಂದ ಪುರಸ್ಕೃತರಾದ ಪೊಲೀಸ್ ಅಧಿಕಾರಿಗಳ ಅಭಿನಂದನಾ ಸಮಾರಂಭದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಪೊಲೀಸರು ಕುಟುಂಬಕ್ಕಿಂತ ಹೆಚ್ಚಿನ ಸಮಯವನ್ನು ಸೇವೆಯಲ್ಲಿಯೇ ಕಳೆಯುತ್ತಾರೆ. ಉತ್ತಮ ಸಮಾಜ ನಿರ್ಮಾಣದಲ್ಲಿ ಪೊಲೀಸರ ಸೇವೆ ಪ್ರಶಂಸಾರ್ಹವಾಗಿದೆ ಎಂದರು. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂತಹ ಅಧಿಕಾರಿಗಳು ಅವರು ಮಾತಾಡೋದಿಲ್ಲ, ಅವರು ಬಡಿಗೆ ಮಾತಾಡ್ತವೆ, ಬಾಯಿ ಮಾತಾಡೋಂಗಿಲ್ಲ. ಮತ್ತು ಅವರೂ ಮಾತಾಡೋದು ಹೊಂಟ್ರಂದ್ರೆ ಈ ವ್ಯವಸ್ಥೆ ಸರಿಯಾಗಿ ಉಳಿಯೋಂಗಿಲ್ಲ. ಅದಕ್ಕಾಗಿ ಅವ್ರು ಯಾರೂ ಮಾತಾಡೋದಿಲ್ಲ. ಅವರು ಬಡಿಗೆಗೆ ಅನಿಸ್ತಾರೆ, ಉಳಿದವ್ರು ಬಡಬೇಕಂತ ಯಾರು ಅನ್ನೋದಿಲ್ಲ. ಹಾಗಾಗಿ ಈ ಪೊಲೀಸ್ ಇಲಾಖೆ ಇರೋದ್ರಿಂದನೇ ಸ್ವಲ್ಪ ಸಮಾಜದಲ್ಲಿ ಜನ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು. ಇದೊಂದು ಇಲಾಖೆ ಅಂದಿಸ್ತಕ್ಕಂಥ ಕೆಲಸ ಮಾಡ್ತದೆ. ಭಯ ಬೇಕು ಮನುಷ್ಯನ ಭಯ ಇರಲಿಕ್ಕಂದ್ರೆ ಏನು ಬೇಕಾದ್ರೂ ಮುಖ ತೋಗ್ತಿರ್ತಾರೆ. ಆ ದೃಷ್ಟಿಯಲ್ಲಿ ಈ ಪೊಲೀಸ್ ಇಲಾಖೆಯಿಂದ ಮನುಷ್ಯನಿಗೆ ಸ್ವಲ್ಪ ಚಲೋ ಕೆಲಸ ಮಾಡಬೇಕು, ಒಳ್ಳೆಯವನಾಗಿರಬೇಕು ಅಂತಕ್ಕಂಥ ಭಾವನೆ ಬರ್ತಕ್ಕಂಥದ್ದು. ನಮ್ಮ ಗಟ್ಟಿಯವರು ಇವತ್ತು ನಾನು ಒಂದು 2-3 ಕಾರ್ಯಕ್ರಮ ಇಲ್ಲಿ ಬರೋದು 3 ಕಾರ್ಯಕ್ರಮ ಅಂತ ಕಾಣ್ತದೆ. ಅವರು ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ, ಹುಡುಕಿ ಹೇಳ್ತಿರ್ತಾರೆ. ಬಿಜಾಪುರ ಜಿಲ್ಲಾ, ಗುಲ್ಬರ್ಗ ಜಿಲ್ಲಾ, ಧಾರವಾಡ ಜಿಲ್ಲಾ, ಬೆಳಗಾವಿ ಜಿಲ್ಲಾ, ಹಾವೇರಿ ಜಿಲ್ಲಾ, ಕರ್ನಾಟಕದ ಬೇರೆ ಬೇರೆ ಕಡೆಯಲ್ಲಿ ನಮ್ಮ ಭಾಗದವರು ಅವರು PSI ಆಗಿ CP ಆಗಿರ್ತಾರೆ, CP ಆಗಿ DYSP ಆಗಿರ್ತಾರೆ, DYSP ಆಗಿ SP ಆಗಿರ್ತಾರೆ. ಹೀಗೆ ಆಮೇಲೆ ನಮ್ಮ ಮುಖ್ಯಮಂತ್ರಿ ಪದಕ ಪಡ್ಕೊಂಡಿರ್ತಾರೆ. ಅವರೆಲ್ಲ ಹುಡುಕೇಡಿ ಅವ್ರನ್ನ ಕರ್ಕೊಂಡು ಬಂದು ಚಿಕ್ಕೋಡಿ ಒಳಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯ ಇದೆಯಲ್ಲ ಇವತ್ತು, ಅದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಹುಡುಕೋದು, ಆಮೇಲೆ ಅವ್ರಿಗೆ ಬರೀ ಕೆಲಸದೊಳಗೆ ಮಹತ್ವ ಕೊಡ್ತಾರೆ. ಮನೋಜ್ ಕುಮಾರ್ ಹೇಳಿದ್ರಲ್ಲ, ನಾನು ಇನ್ನೊಂದು ಸ್ವಲ್ಪ ಕುಂಡ್ರಬೇಕಾದ್ರೆ ಆಗ್ತಾ ಇಲ್ಲ, ಅಷ್ಟು ನನಗೆ ಮ್ಯಾಗಿಂದ ಪ್ರೆಷರ್ ಬರಾಕತ್ತಿ, ಹೋಗ್ರಿ ಅಲ್ಲಿ ಬೆಡಿಕಾಳಕ್ಕೆ ಹೋಗ್ರಿ ಅಲ್ಲಿ ಹೋಗ್ರಿ ಅಂತೇಳಿ. ಅಂದರೆ ಅವ್ರಿಗೆ ಒಟ್ಟ ರೆಸ್ಟ್ ಇರೋದಿಲ್ಲ, ಸೂಟಿ ಇರೋದಿಲ್ಲ. ಸೂಟಿ ಇಲ್ಲದ ಇಲಾಖೆ ಅಂದರೆ ಪೊಲೀಸ್ ಇಲಾಖೆ. ಅದಕ್ಕೆ ಅವರಿಗೆ ರವಿವಾರ ಅಷ್ಟೇ, ಸೋಮವಾರ ಅಷ್ಟೇ, ಮಂಗಳವಾರ ಅಷ್ಟೇ, ಎಲ್ಲ ವಾರಗಳು. ಚಿಕ್ಕೋಡಿ DYSP ಮನೋಜ್ ಕುಮಾರ್ ನಾಯಿಕ್ ಅವರು ಮುಖ್ಯಮಂತ್ರಿಗಳ ಚಿನ್ನದ ಪದಕ ಲಭಿಸಿರುವುದರಿಂದ ಜವಾಬ್ದಾರಿ ಹೆಚ್ಚಿದೆ, ಹೆಚ್ಚಿನ ಸಾಧನೆಗೆ ಪ್ರೇರಣೆ ದೊರಕಿದಂತಾಗಿದೆ ಎಂದು ಹೇಳಿದರು. ಬಹಳಷ್ಟು ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ನಮ್ಮನ್ನು ಈ ರೀತಿ ತಂದು ಒಂದು ಮಹಾಸ್ವಾಮಿಗಳ ಕೈಯಲ್ಲಿ ಒಂದು ಸನ್ಮಾನ ಮಾಡಿದ್ದು ಬಹಳ ಖುಷಿಯಾಯಿತು. ಹೀಗೆ ಇನ್ನೂ ಬಹಳಷ್ಟು ಕೆಲಸಗಳನ್ನು ಮುಂದೇನು ಮಾಡ್ತೀನಿ ಅಂತ ಹೇಳ್ತಾ. DYSP ಆಗಿ ಪದೋನ್ನತಿ ಹೊಂದಿದ ಸಂತೋಷ್ ಸತ್ಯನಾಯಕ್ ಅವರು ಸಮಾಜದಲ್ಲಿ ಪೊಲೀಸರ ವಿರುದ್ಧ ಟೀಕೆ ಟಿಪ್ಪಣಿಗಳು ಬರುವುದು ಸಹಜ, ಪೊಲೀಸರ ಒಳ್ಳೆಯ ಕಾರ್ಯಗಳನ್ನು ಗುರುತಿಸುವುದು ವಿರಳ. ಅರವಿಂದ್ ಗಟ್ಟಿ ಮತ್ತು ಅವರ ಗೆಳೆಯರ ಬಳಗ ಪೊಲೀಸ್ ಅಧಿಕಾರಿಗಳನ್ನು ಅಭಿನಂದಿಸುತ್ತಿರುವುದು ಸೇವೆಗೆ ಪ್ರೋತ್ಸಾಹ ನೀಡಿದೆ ಎಂದರು. ನಮ್ಮ ತಪ್ಪುಗಳನ್ನು ಹುಡುಕೋದ್ರಲ್ಲಿ ಬಹಳಷ್ಟು ಬಿಸಿ ಇರ್ತಾರೆ, ಆದರೆ ನಾವು ಮಾಡಿರುವಂಥ ಒಳ್ಳೆ ಕೆಲಸಗಳು ಬಹಳಷ್ಟು ಸಮಯದಲ್ಲಿ ನಮ್ಮ ವೈಯಕ್ತಿಕ ಸುಖ, ನಮ್ಮ ಕುಟುಂಬದ ಹಿತಾಸಕ್ತಿಯನ್ನು ಬಲಿಗೊಟ್ಟು ಭಾಳಷ್ಟು ಸರ್ತಿ ಕೆಲಸ ಮಾಡುವಂಥ ಪ್ರಸಂಗ ಬಂದಾಗಲೂ ಕೂಡ ನಾವು ಪಟ್ಟಿರುವಂಥ ಶ್ರಮ, ನಾವು ಮಾಡಿರುವಂಥ ತ್ಯಾಗ ಬಲಿದ ಯಾರೂ ಕೂಡ ವಿಶೇಷವಾದ ಗಮನ ವಹಿಸೋದಿಲ್ಲ. ಅಂಥದ್ರಲ್ಲಿ ನಾವು ಮಾಡಿರುವಂಥ ಕೆಲಸಗಳನ್ನು ಶ್ಲಾಘಿಸೋಕ್ಕೋಸ್ಕರ ಸನ್ಮಾನ್ಯ ಗಟ್ಟಿ ಸಾಹೇಬು ಈ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇನ್ನು ಬೇರೆ ಅಧಿಕಾರಿ ಮಿತ್ರರು ಬರಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಭಾಳಷ್ಟು ಜನ ಬಂದಿಲ್ಲ. ಅದಲ್ಲದೆ ಈ ವೇಳೆ DYSP ಆಗಿ ಪದೋನ್ನತಿ ಹೊಂದಿದ MS ಪಾಟೀಲ್, ಗಿರೀಶ್ ಭೋಜನ್ ಅವರು ಮಾತನಾಡಿದರು. ಈ ವೇಳೆ ಪುರಸಭೆ ಸದಸ್ಯ ರಾಮಾಮಾನೆ, ಡಾಕ್ಟರ್ KP ದರಿಗೌಡರ್, ಅಪ್ಪಾಸಾಹೇಬ್ ಬ್ಯಾಳಿ, ಸುರೇಶ್ ಬ್ಯಾಕೂಡೆ, ಶಂಕರ್ ಶಾಹೀರ್, ND ದರ್ಬಾರೆ, ಲಕ್ಷ್ಮಣ್ ಶಿಪೂರೆ, ತುಕಾರಾಮ್ ಘಟ್ಟಿ, ರಾಘವೇಂದ್ರ ಸನದಿ, ಅಮರ್ ಘಟ್ಟಿ, ಸುಪ್ರೀತ್ ನಂದನ್ವಾಡೆ ಉಪಸ್ಥಿತರಿದ್ದರು. ಅರವಿಂದ್ ಘಟ್ಟಿ ಸ್ವಾಗತಿಸಿದರು, ದೇವಾನಂದ್ ನಿರೂಪಿಸಿದರು, ಸಿದ್ಧಾರ್ಥ್ ಗಾಯಗೋಳ್ ವಂದಿಸಿದರು.